ಮಂಡ್ಯ ಜಿಲ್ಲೆ ಜೆ ಡಿ ಎಸ್ನ ಭದ್ರಕೋಟೆ ಅಲ್ಲ, ನಾನು ಹೇಳ್ತಾ ಇಲ್ಲ, ಯಾರು ಬೇರೆ ಹೇಳ್ತಿದ್ದಾರೆ ಅನ್ನೋದನ್ನು ನೋಡೋಣ. ಜೆ ಡಿ ಎಸ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ. ಈಗಾಗಲೇ ಜೆ ಡಿ ಎಸ್ನ ಉಚ್ಚಾಟಿತ ನಾಯಕರವರು ಜೆ ಡಿ ಎಸ್ ಭದ್ರಕೋಟೆ ಅನ್ನೋದು ಈಗಾಗಲೇ ಛಿದ್ರ ಆಗಿದೆ, ಎರಡು ದೊಡ್ಡ ಚುನಾವಣೆ ಸೋತು ಕ್ಷೇತ್ರ ಕಳೆದುಕೊಂಡಿದ್ದಾರೆ, ಮಂಡ್ಯ ಜಿಲ್ಲೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಅಂಥೇಳಿ ಮಂಡ್ಯ ಜಿಲ್ಲೆಯ ಎಲ್ ಆರ್ ಶಿವರಾಮೇಗೌಡರು ನಾಗಮಂಗಲದವರು ಅವರು ಈ ಮಾತನ್ನು ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ಜೆ ಡಿ ಎಸ್ ಭದ್ರಕೋಟೆಯಾಗಿ ಉಳಿದಿಲ್ಲ ಅಂಥೇಳಿ ಮದ್ದೂರಿನಲ್ಲಿ ಹೇಳಿದ್ದಾರೆ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ. ಯಾಕೆ ಹಿಂಗೆ ಹೇಳಿದ್ದಾರೆ, ಏನು ಕತೆ, ಬನ್ನಿ ಕೇಳೋಣ. ಇಂಡಿಪೆಂಡೆಂಟ್ ಎಂ ಎಲ್ ಎ ರಾಜ್ಯದಲ್ಲಿ ಗಮನಿಸ್ತಾರೆ, ರಾಜ್ಯ ಬಿ ಜೆ ಪಿ ಸರ್ಕಾರ 40% ಅಂತ ಹೇಳ್ಬಿಟ್ಟು ಅದು ನಡೀತಾ ಇದೆ. ನಾಗಮಂಗಲದಲ್ಲಿ ಎಂ ಎಲ್ ಎ ಅವ್ರು 8% ಎಕ್ಸ್ಟ್ರಾ ತಗೊಂಡು, ಅವ್ರು ಮೊನ್ನೆ ಒಂದು ಬೆಂಗಳೂರಿನಲ್ಲಿ ಯಾವುದೋ ಒಂದು ಸಭೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ದುಡ್ಡು ಕೊಟ್ಟು ಕೆಲಸ ತರ ಟೈಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಆ ದುಡ್ಡು ಕೊಟ್ಟು ಕೆಲಸ ತಂದು ಆ ಜನಗಳಿಂದ ನಾನು ವಸೂಲು ಮಾಡಿಕೊಂಡು ಅದು ಅವರೇ ಡೈರೆಕ್ಟ್ ಹೇಳಿದ್ದಾರೆ ಡೈರೆಕ್ಟ್. ಅದನ್ನು ಇದಕ್ಕೆ ನೀವು ಮಾಧ್ಯಮದವರು ಸಹಿತ ಇದಕ್ಕೆ ಪ್ರತಿಕ್ರಿಯೆ. ಇವತ್ತು ದುಡ್ಡು ಕೊಟ್ಟು ಕೆಲಸ ತರುವಂಥ ಎಮ್ ಎಲ್ ಎಗಳು ಯಾರಿಗಾರ ಬೇಕು? ಸರ್ಕಾರ ಏನಾರ ಕೆಲಸ ಮಾಡಬೇಕು ಅನ್ನಂಗಿದ್ರೆ ಜವಾಬ್ದಾರಿಯುತವಾಗಿ ಇವ್ರು ಇಂಡಿಪೆಂಡೆಂಟ್ ಎಮ್ ಎಲ್ ಎನೇ ಆಗಿರಲಿ, ಇವರು ಜೆ ಡಿ ಎಸ್ ಎಮ್ ಎಲ್ ಎ ಆಗಿರಲಿ, ಜೆ ಡಿ ಎಸ್ ಎಮ್ ಎಲ್ ಎ ಉಳಿದಕ್ಕೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕಾಗುತ್ತೆ. ಜನದ ಕೆಲಸ ಮಾಡಲಿಕ್ಕೆ ದುಡ್ಡು ಕೊಟ್ಟು ತರಬೇಕಾದಂಥ ಅಗತ್ಯ ಇಲ್ಲ. ಅವರ ಧೋರಣೆ ಎಷ್ಟು ಮಟ್ಟಿಗಿದೆ ಅಂದರೆ ಇದು ದುಡ್ಡು ವಸೂಲಿ ಮಾಡಲಿಕ್ಕೆ ಇದೊಂದು ಕಾರ್ಯತಂತ್ರ. ಇದರ ವಿರುದ್ಧ ಏನೋ ಹೋರಾಟ ಏನಾದ್ರು ಮಾಡ್ತೀರಾ ಸರ್ ನೀವು? ಇದ್ರ ವಿರುದ್ಧ ಏನಾದ್ರು ಹೋರಾಟ ಮಾಡ್ತೀರಾ ಸರ್? ಇನ್ನೇನು ಜನವೇ ಹೋರಾಟಕ್ಕೆ ಬರ್ತಾವ್ರ ನಿಮ್ಮ ನೇತೃತ್ವ ಹೇಗೆ ಹೋರಾಟ ಮಾಡ್ತೀರಾ? ದಿನ ಹೇಳ್ತಾ ಇದ್ದೀನಿ ನಾನು. ಈಗ ಮೇಲಿನ ಎದ್ದು ನಿಂತ್ಕೊಂಡ್ರೆ ಏನು ಮಾಡ್ತೀರಿ? ಏನಾಗ ಟೈಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ.